ಬಗೆಗೂಡಿನಲ್ಲೇ ಚಟಪಟ ಸದ್ದು ಲಾರಳಿಗೆ ಕೇಳಿಸಿತು. ಮಾ ಹಾಡುವುದನ್ನು ನಿಲ್ಲಿಸಿದರು. ಮುಂದೆ ಬಗ್ಗೆ ಹೊಗೆಗೂಡಿನ ಕಡೆಗೆ ನೋಡಿದಳು. ಅನಂತರ ಮಾತಿಲ್ಲದೆ ಎದ್ದು ಕ್ಯಾರಿಯನ್ನು ಮೇರಿಯ ಕೈಗೆ ಕೊಟ್ಟು ಮೇರಿಯನ್ನು ತೂಕು ಕುರ್ಚಿಯಲ್ಲಿ ಕೂರಿಸಿ ಹೊರಕ್ಕೆ ಆತುರವಾಗಿ ಹೋದಳು. ಲಾರ ಅವಳ ಹಿಂದೆಯೇ ಓಡಿ ಹೋದಳು. ಹೊಗೆಗೂಡಿನ ಮೇಲುಭಾಗವೆಲ್ಲ ಜೋರಾಗಿ ಉರಿಯುತ್ತಿತ್ತು. ಅದನ್ನು ಮಾಡಿದ್ದ ಮರದ ತುಂಡುಗಳೆಲ್ಲ ಸಿಡಿಯುತ್ತಿದ್ದವು. ಗಾಳಿಯಲ್ಲಿ ಬೆಂಕಿ ಭರ್ರನೆ ಉರಿಯುತ್ತಾ ಮನೆಯ ಚಾವಣಿಯ ಕಡೆಗೆ ನಾಲಿಗೆ ಚಾಚುತ್ತಿತ್ತು. ಆಗ ಮಾ ಒಂದು ದೊಡ್ಡ ಕೋಲನ್ನು ತೆಗೆದುಕೊಂಡು ಆ ಉರಿಯನ್ನು ಬಡಿಯಲು ಆರಂಭಿಸಿದಳು. ಉರಿಯುವ ಕೊಳ್ಳೆಗಳು ಅವಳ ಸುತ್ತ ಬೀಳಲು ಆರಂಭವಾಯಿತು. ಲಾರಳಿಗೆ ಏನೂ ಮಾಡಲು ತೋಚಲಿಲ್ಲ. ಅವಳು ಒಂದು ಉದ್ದನೆಯ ಕೋಲನ್ನು ಕೈಗೆ ಎಳೆದುಕೊಂಡಳು. ಆದರೆ ಮಾ ಅವಳನ್ನು ದೂರದಲ್ಲಿ ಇರುವಂತೆ ಹೇಳಿದಳು. ಭರ್ರನೆ ಉರಿಯುತ್ತಿದ್ದ ಬೆಂಕಿ ಭಯಂಕರವಾಗಿತ್ತು. ಮನೆಯನ್ನೇ ಅದು ಸುಡಬಹುದಾಗಿತ್ತು. ಲಾರ ಅಸಹಾಯಗಳು ಆಗಿದ್ದಳು. ಲಾರ ಮನೆಯೊಳಕ್ಕೆ ಓಡಿದಳು. ಉರಿಯುವ ಸೌದೆ ಕೆಂಡ ಹೊಗೆಗೂಡಿನಿಂದ ಕೆಳಗುರುಳಿ ಬೆಂಕಿ ಗೂಡಿನಲ್ಲಿ ಹರಡುತ್ತಿತ್ತು. ಮನೆಯ ತುಂಬ ಹೊಗೆ. ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಉರಿಯುವ ಕೊಳ್ಳಿ ಕೆಳಗೆ ಬಿದ್ದು ಉರುಳಿಕೊಂಡು ಮೇರಿಯು ಲಂಗದಡಿಯಲ್ಲಿ ಬಂದು ನಿಂತಿತು. ಮೇರಿಗೆ ತುಂಬ ಗಾಬರಿಯಾಗಿ ಅಲುಗಾಡಲು ಸಾಧ್ಯವಿರಲಿಲ್ಲ. ಲಾರಳಿಗೆ ವಿಪರೀತ ಹೆದರಿಕೆಯಲ್ಲಿ ಯೋಚಿಸಲು ಸಾಧ್ಯವಾಗಲಿಲ್ಲ. ಆ ದಪ್ಪ ತೂಗು ಕುರ್ಚಿಯ ಹಿಂದುಗಡೆ ಬಿಗಿಯಾಗಿ ಹಿಡಿದು ತನ್ನ ಶಕ್ತಿ ಮೀರಿ ಹಿಂದಕ್ಕೆ ಎಳೆದಳು. ಮೇರಿ ಕ್ಯಾರಿಯರು ಕುಳಿತ ಆ ಭಾರವಾದ ಕುರ್ಚಿ ನೆಲದ ಮೇಲೆ ಹಿಂದಕ್ಕೆ ಜಾರಿಕೊಂಡು ಬಂದಿತು. ಸುಡುತ್ತಿದ್ದ ಕೊಳ್ಳಿಯನ್ನೆತ್ತಿ ಬೆಂಕಿಯ ಗೂಡಿನೊಳಕ್ಕೆ ಲಾರ ಎಸೆಯುತ್ತಿದ್ದ ಹಾಗೆಯೇ ಮಾ ಒಳಕ್ಕೆ ಬಂದಳು. ನೆಲದ ಮೇಲೆ ಬೆಂಕಿಯನ್ನು ಬಿಡಬಾರದೆಂದು ನಾನು ಹೇಳಿದುದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ನೀನು ಬಹಳ ಒಳ್ಳೆಯ ಹುಡುಗಿ ಎಂದಳು ಮಾ. ನೀರಿನ ಬಕೆಟನ್ನು ತೆಗೆದುಕೊಂಡು ಬೆಂಕಿ ಗೂಡಿನಲ್ಲಿ ಬೆಂಕಿಗೆ ನೀರನ್ನು ಹೊಯ್ದಳು. ಆವಿಯ ಹೊಗೆ ಮೇಲೇರಿತು. ನಿನ್ನ ಕೈ ಸುಟ್ಟಿತೆ ಲಾರ ಎಂದು ಕೇಳಿದಳು ಮಾ. ಲಾರ ಕೈಗಳನ್ನು ನೋಡಿದಳು. ಆದರೆ ಲಾರ ಬಹಳ ಬೇಗನೆ ಕೊಳ್ಳಿಯನ್ನು ಎಸೆದುದರಿಂದ ಕೈ ಸುಟ್ಟಿರಲಿಲ್ಲ. ಲಾರ ನಿಜವಾಗಿ ಅಳುತ್ತಿರಲಿಲ್ಲ. ಅವಳು ದೊಡ್ಡ ಹುಡುಗಿಯಲ್ಲವೇ. ಎರಡು ಕಣ್ಣುಗಳಲ್ಲಿಯೂ ಒಂದೊಂದು ಹನಿ ಕೆಳಗೆ ಇಳಿಯಿತು. ಗಂಟಲು ಹಿಡಿದುಕೊಂಡಿತು. ಅಷ್ಟೇ, ಅದೇನೂ ಅಳುವಲ್ಲ. ಮಾಳನ್ನು ಭದ್ರವಾಗಿ ತಪ್ಪಿಕೊಂಡು ಅವಳ ಮುಖ ಮುಚ್ಚಿಕೊಂಡಳು. ಸದ್ಯ ಬೆಂಕಿಯಿಂದ ತಾಯಿಗೇನು ನೋವಾಗಲಿಲ್ಲವಲ್ಲ ಎಂದು ಈಗ ಲಾರಳಿಗೆ ತುಂಬ ಸಂತೋಷವಾಗಿತ್ತು. ಲಾರಳ ತಲೆಗೂದಲನ್ನು ನಿವರಿಸುತ್ತಾ ಮಾ ಅಳಬೇಡ ಲಾರ, ನಿನಗೆ ಹೆದರಿಕೆಯಾಗಿದೆ ಎಂದು ಕೇಳಿದಳು. ಹ್ಞೂ, ಮೇರಿ ಮತ್ತು ಕ್ಯಾರಿ ಸುಟ್ಟು ಹೋಗುವರೆಂದು ಹೆದರಿದೆ. ಮನೆಯೆಲ್ಲ ಸುಟ್ಟು ಹೋಗಿ ನಮಗೆ ಮನೆಯಲ್ಲೇ ಇಲ್ಲವಾಗುತ್ತೆಂದು ಹೆದರಿಕೆಯಾಯಿತು. ನಾನು ಈಗ ಹೆದರಿಕೆಯಿಲ್ಲ ಎಂದಳು ಲಾರ. ಮೇರಿಗೆ ಈಗ ಮಾತನಾಡುವಷ್ಟು ಧೈರ್ಯ ಬಂದಿತ್ತು. ಲಾರಳು ಕುರ್ಚಿಯನ್ನು ಬೆಂಕಿಯಿಂದ ಎಳೆದುದನ್ನು ಈಗ ಮೇರಿ ವರ್ಣಿಸಿದಳು. ಲಾರ ಅಷ್ಟು ಚಿಕ್ಕವಳು, ಕುರ್ಚಿ ದೊಡ್ಡದು. ಮೇರಿ ಮತ್ತು ಕ್ಯಾರಿ ಕೂತಿದ್ದ ಅದು ತುಂಬ ಭಾರವಾಗಿತ್ತು. ಹೇಗೆ ಲಾರ ಎಳೆದಳೆಂಬುದು ಮಾಗೆ ತುಂಬ ಆಶ್ಚರ್ಯವಾಯಿತು. ಅವಳಿಗೆ ಅರ್ಥವೇ ಆಗದು. ನೀನು ತುಂಬ ಧೈರ್ಯಶಾಲಿ ಲಾರ ಎಂದು ಲಾರಳನ್ನು ಹೊಗಳಿದಳು. ಆದರೆ ನಿಜವಾಗಿ ಲಾರಳಿಗೆ ತುಂಬ ಹೆದರಿಕೆಯಾಯಿತು. ಈಗೇನು ಅಪಾಯ ಆಗಿಲ್ಲ, ಮನೆ ಸುಡಲಿಲ್ಲ, ಮೇರಿಯು ಲಂಗಕ್ಕೆ ಬೆಂಕಿ ತಾಕಲಿಲ್ಲ, ಅವಳಿಗೂ ಕ್ಯಾರಿಗೂ ಏನೂ ತೊಂದರೆಯಾಗಲಿಲ್ಲ, ಆದ್ದರಿಂದ ಎಲ್ಲ ನೆಟ್ಟಗೆ ಆಯಿತು ಎಂದಳು ಮಾ. ಮತ್ತೆ ಪಾ ಹಿಂದಿರುಗುವ ವೇಳೆ ಬೆಂಕಿಯೆಲ್ಲ ಆರಿತ್ತು. ಹೊಗೆಗೂಡಿನ ಕಲ್ಲಿನ ಮೇಲೆ ಗಾಳಿ ಬಿರುಸಾಗಿ ಬೀಸುತ್ತಿತ್ತು. ಮನೆ ತಂಪಾಗಿತ್ತು. ಹೊಗೆಗೂಡನ್ನು ಮತ್ತೆ ಹಸಿರು ಕೊಂಬೆಗಳಿಂದ ಕಟ್ಟಿ ಹೊಸ ಕೆಸರು ಮಣ್ಣನ್ನು ಮೆತ್ತಿ ಮೆತ್ತಿ ಬೆಂಕಿ ಹತ್ತದಂತೆ ಮಾಡುವುದಾಗಿ ಪಾ ಹೇಳಿದ.